ಅದು ಹೇಗಂದರೆ ಈ ಬಲ್ಬ್ ಇರ್ತಲ್ಲ, ದೀಪಾವಳಿ ಬಲ್ಬ್ ಆಗ್ತಿರಲ್ಲ, ಆನ್ ಆಫ್ ಆನ್ ಆಫ್, ಪುಕ್ ಪುಕ್ ಪುಕ್, ಎಲೆಕ್ಟ್ರಿಸಿಟಿ ಬಂದಾಗ ಆನ್, ಹೋದಾಗ ಆಫ್, ಆನ್ ಆಫ್, ಆಯಿತಾ? ಅದು ಸ್ವಲ್ಪ ಫಾಸ್ಟಾಗಿ ಮಾಡಿದರೆ ಆನ್ ಆಫ್ ಗೊತ್ತಾಗಲ್ಲ, ಸ್ಲೋ ಆಗಿ ಮಾಡಿದರೆ ಆನ್ ಆಫ್. ಅದೇ ರೀತಿ ನಮ್ಮ ದೇಹಕ್ಕೆ ಜಗನ್ ಮಾದೆ ಪ್ರಾಣಶಕ್ತಿ ಆನ್ ಆಫ್, ಆನ್ ಆಫ್ ಪ್ರತಿ ಕ್ಷಣ. ಅದು ನನಗೇನಾಗಿಲ್ಲಲ್ಲ, ಯಾಕೆ ಅಲ್ಲ, ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ, ನಾನು ಚೈತನ್ಯ. ಹಾಗೆ 70 ವರ್ಷಕ್ಕೆ 60 ವರ್ಷಕ್ಕೆ ಸಾಯೋದಂದ್ರೆ ಏನು? ದೇಹ ಅನ್ನೋದು ಬಲ್ಬ್, ಆನ್ ಆಫ್ ಆನ್ ಆಫ್. 70 ವರ್ಷ ಆದಮೇಲೆ ಫ್ಯೂಸ್, ಬಲ್ಬ್ ಬರ್ನ್ ಆಯ್ತು. ಅದು ಹುಟ್ಟು ಸಾವು, ಪ್ರತಿ ಉಸಿರಿನಲ್ಲಿ ಹುಟ್ಟು ಉಸಿರು ಬಿಡಿದ್ರೆ ಸಾವು ದೇಹಕ್ಕೆ. ಹುಟ್ಟು ಸಾವು ದೇಹಕ್ಕೆ, ನನಗೆಲ್ಲ, ನಾನು ಆತ್ಮ. ಅರ್ಥ ಆಗ್ತಿದೆಯಾ? ಆ ನಾನು ಆತ್ಮ ಅನ್ನೋದಕ್ಕೆ ಸೋಹಂ ಅನ್ನೋದಕ್ಕೆ ಆ ಉಸಿರಿನೊಟ್ಟಿಗೆ ಜಡೆ ಮಾತು ಹೇಳ್ಬಿಡದೆ ಸೋಹಂ ನೀನು ಆತ್ಮ ಕಣಪ್ಪ, ದೇಹ ನಾನಲ್ಲ ಅಂತ. ಅರ್ಥ ಆಗ್ತಿದೆಯಾ? ಇಷ್ಟು ಕ್ಲಿಯರಾ? ಉಸಿರು ಒಳಕ್ಕೆ ಹೋದಾಗ ಉಸಿರು ಹುಟ್ಟು, ಉಸಿರು ಹೊರಕ್ಕೆ ಹೋದಾಗ ಸಾವು, ಮಧ್ಯೆ ಒಂದು ಕ್ಷಣ ಸ್ಟಾಪ್. ಅವಾಗ ಹುಟ್ಟು ಇಲ್ಲ, ಸಾವು ಇಲ್ಲ. ಆ ಹುಟ್ಟು ಸಾವುಗಳಿಲ್ಲದ ಆತ್ಮ ನಾನು. ಅಲ್ಲಿ ಮನಸ್ಸು ಚಲನೆ ಇಲ್ಲ, ಶಾಂತ. ಉಸಿರು ಒಳಗೆ ಬಂದಾಗ ಮನಸ್ಸು ಚಲಿಸ್ತೆ, ಉಸಿರು ಹೊರಗೆ ಹೋದಾಗ ಮನಸ್ಸು ಚಲಿಸ್ತೆ, ಮಧ್ಯೆ ನಿಂತೋಗ್ಬಿಡ್ತದೆ. ಆ ಮಧ್ಯೆ ನಿಂತಾಗ ನಾನು ಆತ್ಮ ಸ್ವರೂಪಿಯಾಗಿರ್ತೇನೆ, ಇಲ್ದಿರ ಉಸಿರನ್ನು ರೂಪ ತಗೊಳ್ತೇನೆ. ಅರ್ಥ ಆಯ್ತಾ? ಎಲ್ರಿಗೆ ಅರ್ಥ ಆಯ್ತಾ ಹಿಡಿದು? ಮೇಡಮ್, ಡೌಟು, ಕ್ವಶನ್ ಮಾರ್ಕ್ ಕಾಣ್ತಾ ಇದ್ದಾರೆ ನನಗೆ, ನಿಮ್ಮ ಕುಂಕುಮ ಅಲ್ಲ, ನಿಮ್ಮ ಮುಖದ ಮೇಲೆ. ಏನು ಕ್ವಶನ್ ಮಾರ್ಕು? ಏನು ಅರ್ಥ ಆಗಿಲ್ಲ ಹೇಳಿದ? ಹಾಂ ಮೇಡಮ್, ಇಂಜಿನಿಯರಿಂಗ್ ಸ್ಟೂಡೆಂಟು, ನಿಮ್ಗೆ ಅರ್ಥ ಆಯ್ತಾ? ಕಮ್ ಎಕ್ಸ್ಪ್ಲೇನ್ ಮಾಡಿ ಅವರಿಗೆ, ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ, ನಿಮ್ಗೆ ಅರ್ಥ ಆಗಿದ್ದನ್ನು ಅವ್ರಿಗೆ ಎಕ್ಸ್ಪ್ಲೇನ್. ಯಾಕಂದ್ರೆ ನಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಏನು ಅರ್ಥ ಆಗಿದೆ ಅಂತ. ಅವ್ರಿಗೆ ಹೇಳಿ, ಅವ್ರಿಗೆ ಅವರಿಗೆ, ನನಗಲ್ಲ ಅವರಿಗೆ. ಹಾಂ, ದೇಹ ಅನ್ನೋದು ಮೇಡಮ್ ಒಂದು ಬಲ್ಬ್ ಇದ್ದ ಹಾಗೆ, ದೇಹ ಅನ್ನೋದು ಬಲ್ಬ್ ಇದ್ದ ಹಾಗೆ. ಎಲೆಕ್ಟ್ರಿಸಿಟಿ ಬಂತು, ಆನ್ ಆಯಿತು, ಎಲೆಕ್ಟ್ರಿಸಿಟಿ ಹೋಯಿತು, ಆಫ್ ಆಯಿತು, ಆಯಿತಾ? ಹುಟ್ಟು ಅನ್ನೋದು ಆನ್, ಹೋಗೋದು ಆಫ್. ಆದರೆ ಈ ದೇಹ ಅನ್ನೋದಕ್ಕೆ ಎಲೆಕ್ಟ್ರಿಸಿಟಿ ಅನ್ನೋದು ಪ್ರಾಣ, ಉಸಿರು. ಅದು ಒಳಕ್ಕೆ ಬಂದಾಗ ಆನ್, ಹೊರಕ್ಕೆ ಹೋದಾಗ ಆಫ್, ಆಯಿತಾ? ಆನ್ ಆಗೋದಂದರೆ ಹುಟ್ಟು, ಆಫ್ ಆಗೋದಂದರೆ ಸಾವು. ಹಾಗೆ ದಿವಸಕ್ಕೆ ನಾವು ಎಷ್ಟು ಸಲ ಹುಟ್ಟಿವೆ ಸಾಯ್ತೇವೆ? 21,000. ನಾನಲ್ಲ ದೇಹ, ಅದು ನನಗೇನು ಆಗೋದಿಲ್ಲ. ಯಾಕೆ? ನಾನು ದೇಹ ಅಲ್ಲ, ನಾನು ಆತ್ಮ. ಅರ್ಥ ಆಯ್ತಾ? ಈ ಹುಟ್ಟು ನಮಗೇನಾಗಿದೆ, ಕನ್ಫ್ಯೂಷನ್ ಆಗಿಬಿಟ್ಟಿದೆ. ದೇಹವೇ ನಾನು ಅಂತ ಹೇಳ್ಬಿಟ್ಟು ಅವ್ನು ಸತ್ತೋಗ್ಬಿಟ್ಟು ಅಂತ ಹೇಳ್ತೇವೆ. ಅವು ಸಾಯುವುದು ಇಲ್ಲ, ಹುಟ್ಟೋದಿಲ್ಲ ಆತ್ಮನಿಗೆ. ಹುಟ್ಟು ಸಾವುಗಳು ದೇಹಕ್ಕೆ ಸಂಬಂಧಪಟ್ಟದ್ದು. ಅರ್ಥ ಆಯ್ತಾ? ಎಲ್ಲಿಗೆ ಅರ್ಥ ಆಯ್ತಾ? ಈಗ ಹೇಳಿ, ನಾನು ಅಜರ ಅಮರ ಆತ್ಮ, ನನಗೆ ಹುಟ್ಟು ಸಾವು ಎರಡೂ ಇಲ್ಲ, ದೇಹಕ್ಕೆ ಕ್ಷಣ ಕ್ಷಣಕ್ಕೆ ಹುಟ್ಟು ಸಾವು, ಆದರೆ ಆತ್ಮನಾದ ನನಗೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆಯಿತಾ? ಇದು ಒಂದನ್ನು ಈ ಧ್ಯಾನದ ಮೂಲಕ ಕಲಿಬೇಕು. ಅರ್ಥ ಆಯ್ತಾ? ಓಕೆ. ಈಗ ದೇಹ ಕ್ಷಣ ಕ್ಷಣಕ್ಕೆ ಹುಟ್ಟುತ್ತದೆ ಸಾಯ್ತದೆ ಅಂತ ಗೊತ್ತಾದರೆ ನಿಮ್ಗೆ ಏನಾಗುತ್ತೆ, ನಿಮ್ಮ ಲೈಫಲ್ಲಿ ಏನಾಗುತ್ತೆ? ಈ ಹುಟ್ಟು ಸಾವಿನ ಕಲ್ಪನೆ ನಾನು 60 ವರ್ಷ ಆದಮೇಲೆ ಸಾಯ್ತೇನೆ, 70 ವರ್ಷ ಆದ್ಮೇಲೆ ಸಾಯ್ದು ಮೇಲೆ ನಾನು ಕ್ಷಣ ಕ್ಷಣಕ್ಕೆ ಸಾಯ್ತೇನೆ ಅಂತ ಗೊತ್ತಾದರೆ ನಿಮ್ಗೇನಾಗುತ್ತೆ, ಲೈಫಲ್ಲಿ ಏನು ಡಿಫ್ರೆನ್ಸ್ ಆಗುತ್ತೆ? ಹಾಂ, ಯಾಕಂದರೆ ನನಗೆ ಹುಟ್ಟು ಸಾವಿಲ್ಲ, ರೈಟ್? ಸೊ ನಾನು ಹುಟ್ಟು ಸಾವಿನ ಹೆದರಿಕೆಯಿಂದ ಹೋಗ್ಬಿಡ್ತೇನೆ ಭಯದಿಂದ. ಏನು ಮೇಡಮ್, ಹಾಂ ಕ್ಲಿಯರ್? ನಾನು ಯಾವಾಗಲೂ ಸಾಯ್ತೇನೆ ಅನ್ನೋ ಕಲ್ಪನೆ ಹೋಗ್ಬಿಡ್ತದೆ. ನನಗೆ ಸಾವಿಲ್ಲ, ದೇಹಕ್ಕೆ ಹುಟ್ಟು ಸಾವಿದೆ. ದೇಹ ಬಟ್ಟೆ ಇದ್ದಾಗೆ, ಆ ಬಲ್ಬ್ ಇದ್ದಾಗೆ, ಆನ್ ಆಫ್, ಅದಕ್ಕೂ ನನಗೆ ಸಂಬಂಧ ಇಲ್ಲ, ಆಗ್ತಾ ಇರ್ತದೆ ಹೋಗಲಿ. ಆ ಸಾವಿನ ಹೆದರಿಕೆ ಹೋಗ್ತದೆ, ಆಯಿತಾ? ಈಗ ಸಾವಿನ ಬಗ್ಗೆ ನಮ್ಮ ಕಲ್ಪನೆ ಮಾತ್ರ. ಆ ಕಲ್ಪನೆ ಯಾರು ಮಾಡಿದ್ದು ಪ್ರೋಗ್ರಾಮು? ಸಮಾಜ.
ಆತ್ಮದ ದೃಷ್ಟಿಯಿಂದ ಹುಟ್ಟು ಸಾವುಗಳಿಲ್ಲ. ಆ ಹುಟ್ಟು ಸಾವುಗಳಿಲ್ಲದ ಅಜರ ಅಮರ ಆತ್ಮ ಸೋಹಂ ಶಿವಸ್ವರೂಪಿ ನಾನು ಸೋಹಂ ಸೋಹಂ ಅಂತ ತಿಳ್ಕೊಳ್ಳೋದೇ ಈ ಧ್ಯಾನ. ಇದು ತಿಳ್ಕೊಳ್ತಾ ಇದ್ದಾಗೆ ಮನಸ್ಸು ಹೇಗೆ ಶಾಂತ ಆಗುತ್ತೆ ನೋಡೋಣ. ಸರಿನಾ? ಮುಚ್ಕೊಳ್ಳಿ. ಎಲ್ಲರ ಮನಸ್ಸನ್ನ ನಿಮ್ಮ ಹೊಟ್ಟೆಯ ಭಾಗಕ್ಕೆ ತಗೊಂಡು ಹೋಗಿ. ಹೊಟ್ಟೆಯ ಭಾಗ ಅಂದ್ರೆ ನಾಭಿಯ ಭಾಗ, ಹೊಕ್ಕುಳು. ಆ ಹೊಕ್ಕುಳು ಬಹಳ ಮುಖ್ಯವಾದ ಸ್ಥಾನ. ತಾಯಿಯ ಹೊಟ್ಟೆಯಲ್ಲಿರುವಾಗ ನಮಗೆ ಪ್ರಾಣಶಕ್ತಿ ಆಹಾರವನ್ನು ಕೊಟ್ಟದ್ದು ಹೊಕ್ಕುಳು. ಆ ಹೊಕ್ಕುಳನ್ನ ಗಮನಿಸಿ, ಬಿಕಮ್ ಅವೇರ್ ಆಫ್ ಯುವರ್ ನಾಭಿ, ದ ಬೆಲ್ಲಿ ಬಟನ್. ಈಗ ಉಸಿರು ಒಳಕ್ಕೆ ಹೋದಾಗ ಮತ್ತು ಹೊರಕ್ಕೆ ಹೋದಾಗ ಆ ಹೊಕ್ಕುಳು ಚಲಿಸ್ತದೆ. ಉಸಿರು ಸಹಜವಾಗಿ ಚಲಿಸಲಿ, ಉಸಿರಿನ ಬಗ್ಗೆ ನೀವು ಯೋಚನೆ ಮಾಡಬೇಡಿ, ತನ್ನಷ್ಟಾನೇ ನಡೀತಾ ಇರಲಿ. ನಿಮ್ಮ ಗಮನ ಕೇವಲ ಹೊಕ್ಕುಳಿನ ಕಡೆಗೆ, ಹೊಕ್ಕುಳಿನ ಭಾಗಕ್ಕೆ ಕಡೆಗಿರಲಿ, ನಾಭಿಯ ಕಡೆಗಿರಲಿ. ಒಳಕ್ಕೆ ಹೊರಕ್ಕೆ ಹೋಗುವುದನ್ನು ಗಮನಿಸಿ. ಒಳಕ್ಕೆ ಹೋಗುವುದು ಹೊರಕ್ಕೆ ಹೋಗುವುದು ಎರಡೂ ಹುಟ್ಟು ಸಾವುಗಳು. ಕ್ಷಣ ಕ್ಷಣಕ್ಕೂ ಪ್ರಪಂಚದಲ್ಲಿ ಹುಟ್ಟು ಸಾವು ನಡೀತಾ ಇದೆ. ದೇಹಕ್ಕೂ ಹುಟ್ಟು ಸಾವು ಕ್ಷಣ ಕ್ಷಣ ಆಗ್ತಾ ಇದೆ. ಆದರೆ ಅದನ್ನು ನೋಡ್ತಾ ಇರುವ ಸಾಕ್ಷಿ ನಾನು. ಸಾಕ್ಷಿಯಾದ ನನಗೆ ಹುಟ್ಟಿಲ್ಲ ಸಾವಿಲ್ಲ. ಶುದ್ಧ ಚೈತನ್ಯ ನಾನು, ಶಿವೋಹಂ ಶಿವಸ್ವರೂಪಿ ನಾನು. ಆ ಭಾವನೆಯಲ್ಲಿ ಕೂತ್ಕೋಬೇಕು. ಬೆನ್ನು ನೇರವಾಗಿರಲಿ. ಆ ನಾಭಿಯ ಭಾಗವನ್ನು ಗಮನಿಸಿ. ಮನಸ್ಸು ಎಲ್ಲಾದರೂ ಹೋದರೆ ಪುನಃ ಸೋಹಂ ಅಂತ ನೆನಪು ಮಾಡ್ಕೊಳ್ಳಿ. ಪುನಃ ನಾಭಿಯ ಕಡೆ ಬನ್ನಿ. ಸೋಹಂ ಸೋಹಂ ಅಂತ ಹೇಳ್ತಾ ಕೂತ್ಕೋಬೇಕಾಗಿಲ್ಲ. ಸೋಹಂ ಅಂತೇಳಿ ನಾಭಿಯ ಕಡೆ ಬನ್ನಿ ಪುನಃ. ಗಮನಿಸ್ತಾ ಗಮನಿಸ್ತಾ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಸಹಜವಾದ ಉಸಿರಾಟ. ಉಸಿರಾಟದಲ್ಲಿ ಒಳಗೆ ಒಂದು ಚಲನೆ, ಹೊರಗೆ ಒಂದು ಚಲನೆ, ಒಂದು ಕ್ಷಣ ಕಾಲ ನಿಲ್ತದೆ. ಇದನ್ನು ಗಮನಿಸ್ತಾ ಇರೋ ಸಾಕ್ಷಿ ನಾನು ಅನ್ನೋ ಅರಿವಿನಲ್ಲಿ ಕೂತ್ಕೊಳ್ಳಿ. ಮೂರೂ ಚಲನೆಯನ್ನು ಗಮನಿಸಿ. ಮನಸ್ಸಿನಲ್ಲಿ ಯೋಚನೆ ಬಂದರೆ ಪುನಃ ಪುನಃ ಯೋಚನೆ ಮಾಡಿ, ಶಿವೋಹಂ ಅಂತ ಪುನಃ ಮನಸ್ಸನ್ನು ನಾಭಿಯ ಕಡೆ ತನ್ನಿ.
असतो मा सद्गमया तमसो मा ज्योतिर्गमया मृत्योर्मा अमृतं गमया। ओम शांति शांति शांति। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम् श्रीगुरुभ्यो नमः। हरिः ओम् दानकन्ति ಎಲ್ರಿಗೆ ಮಾಡ್ಲಿಕ್ಕೆ ಆಯ್ತಾ? ಥಾಟ್ ಬರ್ಲಿ, ಥಾಟ್ಸ್ ಬರ್ಲಿ, ಬಂದ ಪುನಃ ಗಮನ ಮಾಡಬೇಕು, ಅದು ಹೋಗ್ಬೇಕು. ಅಲ್ಲ ಬಟ್ಟೆ ಚಲಿಸ್ ಇದು ಮಾಡಿ ಚಲಿಸ್ ಮೈಂಡ್ ಮೈಂಡ್ ಇಲ್ಲ ಅಲ್ಲ ಮೈಂಡ್ ಡಿಸ್ಟರ್ಬ್ ಆಗ್ಲಿ, ಅದು ಕಸ ಹೋಗುತ್ತದು. ರೈಟ್. ಸೊ ಯಾರಿಗಾರು ಮಾಡ್ಲಿಕ್ಕೆ ಕಷ್ಟ ಆಯ್ತಾ ಇದು? ಮಾಡಿದಾಗ ಏನಾಗುತ್ತೆ ಅನುಭವ? ಶಾಂತಿ ಗೊತ್ತಾಗತ್ತಾ? ಮನಸ್ಸು ಶಾಂತಾಗಿ ಶುರು ಆಗುತ್ತೆ, ಸೈಲೆಂಟ್ ಆಗಿ ಶುರು ಆಗುತ್ತೆ. ಆ್ಯಂಡ್ ಯು ಸ್ಟಾರ್ಟ್ ಫೀಲಿಂಗ್ ದ ಕೂಲ್ನೆಸ್. ಗೊತ್ತಾಗತ್ತಾ? ಇದು ಆತ್ಮದ ಶಾಂತಿ, ಆತ್ಮದ ಆನಂದ. ಜಾಬ್ ಆನಂದಕ್ಕೂ ಆತ್ಮದ ಆನಂದ ವ್ಯತ್ಯಾಸ ಇದೆ. ಸೊ ಆತ್ಮದ ಆನಂದ ಸ್ವಿಚ್ ನಿಮ್ಮ ಕೈಯಲ್ಲಿದೆ, ಆಯ್ತಾ? ಸೊ ಆತ್ಮದ ಆನಂದ, ಗಂಡ ಆನಂದ, ಹೆಂಡತಿ ಆನಂದ, ಜಿಲೇಬಿ ಆನಂದ, ಲಡ್ಡು ಆನಂದ ಎಲ್ಲ ಹೋಯ್ತು. ಅದು ಮೃದ ಆನಂದ. ಆತ್ಮದ ಆನಂದ ಬೇಕಾದಾಗ ಆನ್ ಮಾಡ್ಕೊಳ್ಳಿ, ಅಬ್ಸರ್ವ್ ಮಾಡಿ. ಕಷ್ಟನಾ? ಅದಕ್ಕೆ ಆತ್ಮ ಆನಂದ ಅಂದರು, ಅದಕ್ಕೆ ಬ್ರಹ್ಮಾನಂದ ಅಂದರು. ಮಾಡ್ತಾ ಮಾಡ್ತಾ ಅದು ಫುಲ್ ಬ್ರಹ್ಮಾನಂದ ಆಗ್ಬಿಡ್ತದೆ. ಓಕೆ. ಆದರೆ ಅರಿವಿರ್ಬೇಕು, ಏನು ದೇಹ ನಾನಲ್ಲ, ಮನಸ್ಸು ನಾನಲ್ಲ, ದೇಹಕ್ಕೆ ಹುಟ್ಟು ಸಾವಿದೆ, ನಾನು ಅದಲ್ಲ, ನಾನು ಸಾಕ್ಷಿ. ಸಿಂಪಲ್. ಇದಕ್ಕೆ ಸೋಹಂ ಧ್ಯಾನ ಅಂತ ಹೇಳೋದು. ಓಕೆ. ಇದನ್ನು ನೀವು ದಿನಕ್ಕೊಂದು 15 ನಿಮಿಷ 20 ನಿಮಿಷ ಬೆಳಗ್ಗೆ ಅಥವಾ ಸಾಯಂಕಾಲ ಮಾಡ್ಬೋದು. ಆದರೆ ಈ ಧ್ಯಾನಕ್ಕೊಂದು ವಿಶೇಷ ಇದೆ. ಇದು ವಿಶೇಷ ಏನಂದರೆ, ಇಲ್ಲಿ ಕ್ಲಾಸಲ್ಲಿ ಕೇಳಿದ್ರಿ, ನೀವು ಹೊರಗಡೆ ಓದ್ಕೊಳ್ಳಿ ಇನ್ಫೆಕ್ಷನ್ ಆಗ್ಬಿಡ್ತದೆ, ವೈರಸ್ ಇನ್ಫೆಕ್ಷನ್ ಆಗ್ಬಿಡ್ತದೆ. ಅಲ್ಲಿ ಓದ್ಕೊಳ್ಳಿ ದೇಹವೇ ನಾನು, ಆಯಿತಾ, ನಾನೇ ಹುಡುಗಿ, ನಾನೇ ಬಾಸು, ನಾನೇ ಹೆಂಡತಿ, ಆಯಿತಾ, ಅಂತ ಇನ್ಫೆಕ್ಷನ್ ಆಗಿಬಿಡ್ತದೆ. ರೈಟ್. ಅದಕ್ಕೆ ಟ್ಯಾಬ್ಲೆಟ್ ಟೈಪ್ ಇದನ್ನು ಸ್ವಲ್ಪ ತಗೊಳ್ತಾ ಇರಬೇಕು ಆವಾಗವಾಗ.
ಸ್ವಲ್ಪ ಜಾಸ್ತಿ ಅತಿಯಾಗಿ ಇನ್ಫೆಕ್ಷನ್ ಆಗಿಬಿಟ್ರೆ ಒಂದು ಕ್ಷಣ ಕಣ್ಣು ಮುಚ್ಕೊಂಡು ಶಿವೋಹಂ ಆ ಇನ್ಫೆಕ್ಷನ್ ಹೋಗ್ಬಿಡ್ತೀವಿ. ಹಾಂ ಇಲ್ಲ ಇಷ್ಟೇ ಸಾಕು, ಇಷ್ಟೇ ಇನ್ಫೆಕ್ಷನ್ ಹೋಗ್ಬಿಡ್ತದೆ. ದಿನಕ್ಕೆ ನೀವು ಎಷ್ಟು ಸಲ ಬೇಕಾದ್ರೂ ಮಾಡ್ಬೋದು. ಆಯಿತಾ, ನೀವು ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದ ಕಂಪ್ಯೂಟರಲ್ಲಿ ಒಂದು ಕ್ಷಣ 5 ನಿಮಿಷದಲ್ಲಿ ಮನಸ್ಸು ಸೈಲೆಂಟ್ ಆಗಿಬಿಡ್ತದೆ, ಪೀಸ್ಫುಲ್ ಆಗಿಬಿಡ್ತದೆ. ಸೊ ನಿಮ್ಮ ಲೈಫಲ್ಲಿ ಇನ್ಫೆಕ್ಷನ್ ಆಗೋದಿಲ್ಲ. ಏನು ಇನ್ಫೆಕ್ಷನ್ ಆಗೋದಿಲ್ಲ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಹೆಂಡತಿ ನಾನು, ತಾಯಿ ನಾನು, ಗಂಡ ನಾನು, ಇನ್ಫೆಕ್ಷನ್ ಆಗೋದಿಲ್ಲ. ಅಹಂಭಾವದ ಇನ್ಫೆಕ್ಷನ್ ಆಗೋದಿಲ್ಲ, ಗೊತ್ತಾಯ್ತಾ. ಕಡೆಗೆ ಇನ್ನೊಂದು ವಿಶೇಷ ಏನಂದ್ರೆ, ಇದು ನೀವು ಕಣ್ಮುಚ್ಚಿನೇ ಮಾಡಬೇಕಾಗಿಲ್ಲ. ನಿಮ್ಮ ಫ್ರೆಂಡ್ ಬರ್ತಾರೆ, ಕ್ಲೋಸ್ ಫ್ರೆಂಡು, ಮಾತಾಡಿದೆ ಮಾತಾಡಿದ್ದು ಆಯಿತಾ, ನೀವು ಮಾತಾಡುವಾಗ ಅವಳು ಮಾತಾಡ್ತಾ ಇರಲಿ, ನಿಮ್ಮ ಗಮನ ಶಿವೋಹಂ ಅಟ್ಟೆ ಕಡೆ ಇಲ್ಲ, ಮಾತಾಡಲಿ ಅವ್ರು ಮಾತಾಡೋ, ನೀ ನಿಮ್ಮ ಹತ್ರ ಮಾತಾಡ್ದೆ ನಾನು, ನಾನು ಶಿವಭಾವದಿಂದ ಮಾತಾಡಿದೆ, ಶಿವಭಾವ ಬಂದ್ಬಿಡ್ದಲ್ಲಿ. ಸೊ ಮಾತಾಡುವಾಗ ನನ್ನ ಜೀವಭಾವದಿಂದ ಶಿವಭಾವಕ್ಕೆ ಸುಚ್ಚವರಾಗಬೇಕು. ಸೇಮ್ ವ್ಯವಹಾರ ನಡೀತಾ ಇರ್ತದೆ. ಇಲ್ಲಿ ಏನಾಗುತ್ತೆ, ನಾವು ಪುನಃ 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 ಆ ಇದ್ರಲ್ಲಿ ಸಿಕ್ಕಾಗ್ಬಿಡ್ತೇವೆ, ಆ ಪ್ರೋಗ್ರಾಮ್ಗಳಲ್ಲಿ, ಆ ವೈರಸ್ಗಳಲ್ಲಿ ಸಿಕ್ಕಾಗ್ಬಿಡ್ತೇವೆ, ಸುಳಿಯಲ್ಲಿ ಸಿಕ್ಕಾಗ್ಬಿಡ್ತೇವೆ. ಸಾಧ್ಯ ಆದಷ್ಟು ಪುನಃ ಪುನಃ ನಾನು ಶಿವಸ್ವರೂಪಿ ಅಂತ ಬರಬೇಕು ಆಯಿತಾ. ಅದಕ್ಕೆ ಇದು ಧ್ಯಾನ ಭಾಳ ಸುಲಭ, ಸಿಂಪಲ್. ನೀವು ಕಣ್ಣು ತೆರೆದು ಮಾಡ್ಬೋದು, ಕೆಲಸ ಮಾಡ್ತಾ ಇರೋವಾಗ ಮಾಡ್ಬೋದು, ಸೈಲೆಂಟಾಗಿ ಕುತ್ಕೊಂಡು ಮಾಡ್ಬೋದು, ಟಿ ವಿ ನೋಡ್ತಾ ಇರುವಾಗ ಕಣ್ಣು ಚೆನ್ನಾಗಿ ನೋಡಿ, ಓಪನ್ ಮಾಡಿ, ಗಮನ ಮಾತ್ರ ಇಲ್ಲಿ ಶಿವೋಹಂ ರೈಟ್. ಕಡೆಗೆ ಇನ್ನೊಂದು, ನಿದ್ದೆ ಮಾಡ್ತಾ ಇರುವಾಗ, ನಿದ್ದೆಗೆ ಹೋಗುತ್ತಾ ಮಂಚಿನ ಮೇಲೆ ಮಲ್ಕೊಂಡಾಗ, ಮಲ್ಕೊಂಡು ಮಾಡಿದ್ದನ್ನು ಮಲ್ಕೊಂಡು ಮಾಡಿದಾಗ ಏನಾಗುತ್ತೆ, ನಿಮಗೆ ನಿದ್ದೆ ಚೆನ್ನಾಗುತ್ತೆ, ನಿದ್ದೆ ಕ್ವಾಲಿಟಿ ಚೆನ್ನಾಗುತ್ತೆ, ನಿದ್ದೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ, ಒಳ್ಳೆ ನಿದ್ದೆ ಬರ್ತದೆ. ಕಡೆ ನಿದ್ದೆಯೊಳಗೆ ಹೋದಾಗ ನೀವು ಶಿವೋಹಂ ಆಗಿ ಹೋಗ್ತೀರಾ, ನಾನು ತಾಯಿ, ನಾನು ಹೆಂಡತಿ, ನಾನು ಗಂಡ ಆಗಿ ಹೋಗೋದಿಲ್ಲ. ಆವಾಗ ಏನಾಗುತ್ತೆ, ನಿಮ್ಮ ಮನಸ್ಸಿನಲ್ಲಿ ಕನಸುಗಳು ಕಡಿಮೆ ಆಗ್ತವೆ, ಮನಸ್ಸು ಶುದ್ಧ ಆಗ್ತದೆ, ಗೊತ್ತಾಯ್ತಾ. ಈ ಧ್ಯಾನದಿಂದ ಏನು ಗೊತ್ತಾಗುತ್ತೆ, ದೃಢ ಆಗುತ್ತೆ, ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ, ನಾನು ಹೆಂಗಸೂ ಅಲ್ಲ, ಗಂಡಸೂ ಅಲ್ಲ, ದೇಹವೂ ಅಲ್ಲ, ತಾಯಿಯೂ ಅಲ್ಲ, ತಂದೆಯೂ ಅಲ್ಲ, ಅತ್ತೆಯೂ ಅಲ್ಲ, ಸೊಸೆಯಲ್ಲ, ನಾನು ಶಿವಸ್ವರೂಪಿ. ಈ ಜ್ಞಾನವನ್ನು ಪುನಃ ಪುನಃ ದೃಢ ಮಾಡ್ಕೊ. ಇದಕ್ಕೊಂದು ಸಿಂಪಲ್ ಮೆಥಡ್ ಇದು, ಭಾಳ ಸುಲಭವಾದ ದಾರಿ. ಅದು ಕ್ಲಿಯರ್? ಓಕೆ, ನೆಕ್ಸ್ಟ್ ಧ್ಯಾನ. ಇದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಓಕೆ, ಸಹಜ ಸಮಾಧಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಇದು ಸಹಜ ಸಮಾಧಿ ಅಂದರೆ ನ್ಯಾಚುರಲ್ ಸ್ಟೇಟ್. ಓಕೆ, ಅದನ್ನು ಮಾಡಿಸ್ತೇನೆ ಈಗ. ನಿಮ್ಗೆ ಎರಡು ಧ್ಯಾನ ಹೇಳ್ಕೊಡ್ತೇನೆ, ಒಂದು ಸೋಹಂ ಧ್ಯಾನ, ಇನ್ನೊಂದು ಸಹಜ ಸಮಾಧಿ. ಸಹಜ ಸಮಾಧಿ ಅಂದರೆ ಆತ್ಮಸ್ಥಿತಿ. ಕಣ್ಣು ಮುಚ್ಕೊಳ್ಳಿ, ಅನಂತವಾದ ಆಕಾಶದ ಅರಿವು ಬರಲಿ. ಬಿಕಮ್ ಅವೇರ್ ಆಫ್ ದಿ ಇನ್ಫೈನೈಟ್ ಸ್ಪೇಸ್. ಅನಂತವಾದ ಆಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು ತೇಲ್ತಾ ಇದ್ದಾವೆ. ಇನ್ ದಿ ಇನ್ಫೈನೈಟ್ ಸ್ಪೇಸ್ ದಿ ಅಸ್ಟ್ರಲ್ ಬಾಡೀಸ್ ಆರ್ ಫ್ಲೋಟಿಂಗ್. ಆಕಾಶ ಅನಂತ, ಆದಿ ಇಲ್ಲ, ಅಂತ್ಯ ಇಲ್ಲ, ಬಿಗಿನಿಂಗ್ಲೆಸ್, ಎಂಡ್ಲೆಸ್. ಆಕಾಶಕ್ಕೆ ಬಾಹ್ಯಾಕಾಶ ಅಂತ ಹೇಳೋದು, ಇಟ್ ಇಸ್ ಕಾಲ್ಡ್ ಫಿಸಿಕಲ್ ಸ್ಪೇಸ್. ಅದಕ್ಕೆ ಭೂತಾಕಾಶ ಅಂತ ಹೇಳೋದು, ಫಿಸಿಕಲ್ ಸ್ಪೇಸ್ ಅಂತ ಹೇಳ್ತೇವೆ. ಬಾಹ್ಯಾಕಾಶದಲ್ಲಿ ಸೂರ್ಯ, ಚಂದ್ರ, ನಕ್ಷತ್ರಗಳು ತೇಲಾಡ್ತಾ ಇದ್ದಾರೆ. ಸ್ವಲ್ಪ ಗಮನಿಸಿ ನೋಡಿ, ಈ ಬಾಹ್ಯಾಕಾಶ ನನ್ನ ಮನಸ್ಸಿನಲ್ಲಿದೆ. ಸೂರ್ಯ, ಚಂದ್ರ, ನಕ್ಷತ್ರ, ಆಕಾಶಗಳು ನನ್ನ ಮನಸ್ಸಿನಲ್ಲಿ ಕಂಡುಕೊಳ್ತವೆ.
ಇದಕ್ಕೆ ಚಿತ್ತಾಕಾಶ ಅಂತ ಹೇಳೋದು. ಬಾಹ್ಯಾಕಾಶ ಚಿತ್ತಾಕಾಶದಲ್ಲಿ ಕಂಡುಕೊಡ್ತದೆ. ನನ್ನ ಮನಸ್ಸಿನಲ್ಲಿ ಇಡೀ ವಿಶ್ವ ಕಂಡುಕೊಳ್ತದೆ. ನನ್ನ ಮನಸ್ಸು ಈ ವಿಶ್ವಕ್ಕಿಂತ ದೊಡ್ಡದು. ಚಿತ್ತಾಕಾಶದಲ್ಲಿ ಬಾಹ್ಯಾಕಾಶ ಇದೆ. ಈಗ ಮನಸ್ಸನ್ನು ನಿಮ್ಮ ದೇಹದ ಒಳಕ್ಕೆ ತಗೊಂಡೋಗಿ. ತಲೆಯಿಂದ ಪಾದದವರೆಗೆ ಒಳಗೆ ಆಕಾಶ ಇದೆ, ಅವಕಾಶ ಇದೆ. ಶರೀರದ ಒಳಗೆ ಆಕಾಶ ಇದೆ. ಇದಕ್ಕೆ ಚಿದಾಕಾಶ ಅಂತ ಹೇಳೋದು ಅರಿವಿನ ಜಾಗ, ಅರಿವು. ಬಾಹ್ಯಾಕಾಶ ಮನಸ್ಸಿನೊಳಗಿದೆ, ಚಿತ್ತಾಕಾಶ, ಚಿತ್ತಾಕಾಶ ಚಿದಾಕಾಶದೊಳಗಿದೆ. ನನ್ನ ತಲೆಯಿಂದ ಪಾದದವರೆಗೆ ಒಳಗೆ ಆಕಾಶ ಇದೆ. ಒಳಗೆ ಅಂಗ ಅಂಗಗಳಿದ್ದಾವೆ. ಆ ಅಂಗ ಅಂಗಗಳು ಒಳಗಿನ ಆಕಾಶದಲ್ಲಿ ತೇಲ್ತಾ ಇದೆ. ಆ ಅಂಗಗಳ ಮಧ್ಯ, ಕಣ ಕಣಗಳ ಮಧ್ಯ ಆಕಾಶ ಇದೆ. ನನ್ನ ಶರೀರದ ಒಳಗೆ ಆಕಾಶ ತುಂಬಿಕೊಂಡಿದೆ. ಮನಸ್ಸು ಆ ಶರೀರದ ಒಳಗಿರುವ ಆಕಾಶದ ಕಡೆಗೆ ಇರಲಿ. ಬಿಕಮ್ ಅವೇರ್ ಆಫ್ ದ ಇನ್ನರ್ ಸ್ಪೇಸ್ ಫ್ರಮ್ ಹೆಡ್ ಟು ಟೋ. ಆ ಶರೀರದ ಮಧ್ಯ, ಹೃದಯದ ಮಧ್ಯದ ಭಾಗದ ಗುಂಡಿಗೆಯ ಭಾಗದಲ್ಲಿ, ಗುಂಡಿಗೆಯ ಒಳಗಿನ ಆಕಾಶದ ಕಡೆಗೆ ಗಮನ ಹರಿಯಲಿ. ಬಿಕಮ್ ಅವೇರ್ ಆಫ್ ದ ಸ್ಪೇಸ್ ಇನ್ ಯುವರ್ ಚೆಸ್ಟ್ ಕ್ಯಾವಿಟಿ. ಮನಸ್ಸು ಆ ಒಳಗಿನ ಆಕಾಶದಲ್ಲಿರಲಿ. ಅದಕ್ಕೆ ಚಿದಾಕಾಶ ಅಂತ ಹೇಳೋದು. ಆ ಚಿದಾಕಾಶದೊಳಗೆ ಮನಸ್ಸಿರಲಿ. ಚಿದಾಕಾಶದೊಳಗೆ ಮನಸ್ಸು ಹೋದಾಗ ಮನಸ್ಸು ಶಾಂತ ಆಗ್ತದೆ. ಶುದ್ಧವಾದ ನಾನು ಅನ್ನೋ ಅರಿವಿನಲ್ಲಿ ಇರ್ತೀರ. ಆ ನಾನು ಅನ್ನೋ ಅರಿವಿನಲ್ಲಿ ಕೂತ್ಕೋಬೇಕು. ಇದಕ್ಕೆ ಸಹಜ ಸಮಾಧಿ ಅಂತ ಹೇಳೋದು. ಮನಸ್ಸು ಎಲ್ಲಾದರೂ ಹೊರಗೆ ಹೋದರೆ, ಯೋಚನೆಗಳು ಬಂದರೆ, ಪುನಃ ನಾನು ಯಾರು ಅಂತ ಪ್ರಶ್ನೆ ಮಾಡಿ. ಕೋಹಂ, ನಾನು ಯಾರು ಅಂತ ಪ್ರಶ್ನೆ ಮಾಡಿ ಮನಸ್ಸನ್ನು ಪುನಃ ಒಳಗಿನ ಆಕಾಶದ ಕಡೆ ತನ್ನಿ. ಹೃದಯ ಸ್ಥಾನದಲ್ಲಿರುವ ಆಕಾಶದ ಕಡೆ ಗಮನ ಹರಿಸಿ. ತಕ್ಷಣ ಮನಸ್ಸು ಶಾಂತ ಆಗ್ತದೆ, ಎಲ್ಲ ಯೋಚನೆಗಳು ಹೋಗ್ಬಿಡ್ತವೆ. ಆ ನಾನು ಅರಿವಿನಲ್ಲಿ, ಶುದ್ಧವಾದ ನಾನು ಅರಿವಿನಲ್ಲಿ ಕೂತ್ಕೊಳ್ಳಿ. ಯೋಚನೆಗಳು ಬಂದರೆ ಮಾತ್ರ ನಾನು ಯಾರು ಪ್ರಶ್ನೆ ಮಾಡಿ ಪುನಃ ಆ ಒಳಗಿನ ಅರಿವಿನಲ್ಲಿ ಕೂತ್ಕೊಳ್ಳಿ. ಇಫ್ ದರ್ ಆರ್ ಎನಿ ಥಾಟ್ಸ್, ಆಸ್ಕ್ ಎ ಕ್ವಶನ್, ಹೂ ಆಮ್ ಐ, ಆ್ಯಂಡ್ ಕಮ್ ಬ್ಯಾಕ್ ಟು ಇನ್ನರ್ ಸ್ಪೇಸ್ ಇನ್ ದ ಚೆಸ್ಟ್ ಕ್ಯಾವಿಟಿ.
ಅಸತೋವಾ ಸದ್ಗಮಯ ತಮಸೋಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿಃ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ರಿಗೆ ಮಾಡ್ಲಿಕ್ಕೆ ಆಯ್ತಾ? ಸೊ ಏನೋ ಕಷ್ಟ ಆಯ್ತಾ? ಏನೋ ಎನಿ ಡಿಫಿಕಲ್ಟೀಸ್? ಮನಸ್ಸು ಸೈಲೆಂಟ್ ಆಗೋದು ಗೊತ್ತಾಗತ್ತಾ? ಓಕೆ. ಶಾಂತವಾದ ಮನಸ್ಸೇ, ಸೈಲೆಂಟ್ ಆದ ಮನಸ್ಸೇ ಆತ್ಮ. ಆತ್ಮ ಅಂದ್ರೆ ಇನ್ನೇನು ತಿಳ್ಕೊಬಿಡಿ. ಮನಸ್ಸು ಯಾವಾಗ ಶಾಂತ ಆಯಿತು ಅದು ಆತ್ಮ ನೋಡಿ ಸೇರ್ಕೊಬಿಡ್ತು. ಗೊತ್ತಾಯ್ತಾ? ಆ ಶಾಂತವಾದ ಮನಸ್ಸು ಆತ್ಮಸ್ವರೂಪಿ ಆದ ಮನಸ್ಸಿನ ಮೇಲೆ ನಾವು ಪುನಃ ಪುನಃ ಮಾಡೋದು. ಇದನ್ನು ಒಂದು 20 ನಿಮಿಷ ಇದಕ್ಕೆ ಸಹಜ ಸಮಾಧಿ, ಅದಕ್ಕೆ ಕೋಹಂ ಧ್ಯಾನ ಅಂತ ಹೇಳೋದು. ಕಡೆಗೆ ಇನ್ನೊಂದಕ್ಕೆ ಸೋಹಂ ಧ್ಯಾನ, ಕೋಹಂ ಸೋಹಂ, ಎರಡು ಧ್ಯಾನಗಳನ್ನು ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಸ್ವಲ್ಪ ಇದನ್ನು ಡೀಪಾಗಿ ಮಾಡೋಣ. ಕಡೆಗೆ ಈ ಕ್ಲಾಸಿಗೆ ಆತ್ಮದರ್ಶನ ಕ್ಲಾಸು ಅಂತ ಹೇಳೋದು. ಆತ್ಮದರ್ಶನ ಕ್ಲಾಸ್ ಅಂದ್ರೆ ನಾನು ಯಾರು ಅಂತ. ನಾನಲ್ಲ. ಓಕೆ, ಈ ಕ್ಲಾಸಿಗೆ ಬಂದು ಗುರುಜಿ ಯಾರು ಅಂತ ಗೊತ್ತಾಗುತ್ತೆ ನಮಗೆ. ಅದೆಲ್ಲ ನೀವು ಯಾರು ಅಂತ. ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಶುದ್ಧ ಚೈತನ್ಯ ನಾನು ಅಂತ ದೃಢವಾಗಿ ತಿಳ್ಕೊಳ್ಳೋದೇ ಕ್ಲಾಸು. ಇದನ್ನು ತಿಳ್ಕೊಂಡು ನನಗೆ ಗೊತ್ತು, ನಾನು ಹೇಳ್ತಾ ಇಲ್ಲ. ಇದನ್ನು ವೇದಾಂತದಲ್ಲಿ ಶುದ್ಧ ವೇದಾಂತದಲ್ಲಿ ಏನು ಹೇಳ್ತಾ ಇದ್ದಾರೆ ಅದನ್ನು ನಿಮ್ಗೆ ಅರ್ಥ ಆಗೋ ಹೇಳ್ತೇನೆ ಅಷ್ಟೇ. ಇಲ್ಲದೆ ನೀವು ಯಾವುದಾದ್ರು ಪ್ರವಚನಕ್ಕೆ ಹೋಗ್ಬಿಟ್ರೆ ಎಲ್ಲ ಭಾಳ ಕಾಂಪ್ಲಿಕೇಟೆಡ್ ಸಂಸ್ಕೃತ ಶ್ಲೋಕಗಳು ಹೇಳಿ ಇದನ್ನೇ ಹೇಳ್ತಾರೆ. ಬಟ್ ಅದು ಅರ್ಥ ಆಗಲ್ಲ. ಸೊ ನಿಮ್ಮದೇ ಎಕ್ಸಾಂಪಲ್ ಕೊಟ್ಟರೆ ನಿಮಗೆ ಅರ್ಥ ಆಗೋಗಿ ಅದನ್ನು ಹೇಳ್ತೇನೆ ಅಷ್ಟೇ. ಓಕೆ, ವಿಷಯ ಅದೇ, ವಿಷಯ ವೇದಾಂತನೇ, ಅದು ಹೇಳುವ ರೀತಿ ಬೇರೆ. ಇದಕ್ಕೆ ಹೇಳುವುದಕ್ಕೆ ಪ್ರಕ್ರಿಯೆ ಅಂತ ಹೇಳೋದು. ಒಂದು ಪ್ರಕ್ರಿಯೆ ಅಂದರೆ ಒಂದು ಕ್ರಿಯೆ. ಒಂದು ಧ್ಯಾನದಲ್ಲಿ ಧ್ಯಾನ ಒಂದು ವಿಧಾನ ಇದೆ, ಇನ್ನೊಂದು ಧ್ಯಾನ ವಿಧಾನ ಅಂತ ಹೇಳ್ತಾರೆ. ಧ್ಯಾನಕ್ಕೆ ಬೇರೆ ಬೇರೆ ವಿಧಾನಗಳು. ಅದೇ ರೀತಿ ವೇದಾಂತ ಹೇಳಲಿಕ್ಕೆ ಬೇರೆ ಬೇರೆ ಪ್ರಕ್ರಿಯೆಗಳಿದ್ದಾವೆ. ಸೊ ಇವತ್ತು ಒಂದು ಪ್ರಕ್ರಿಯೆ ನಿಮಗೆ ಹೇಳಿಕೊಟ್ಟೆ. ಈಗ ನಾನು ಯಾರು ಅದು ನೀವು ನಿಮ್ಮ ಬಯೋಡೇಟಾ ಹೇಳ್ಕೊಡ, ಅದೊಂದು ಪ್ರಕ್ರಿಯೆ. ಅದೇ ರೀತಿ ನನ್ನ ಹತ್ರ ಅದೇ ರೀತಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಹೇಳ್ಕೊಡ್ತೇನೆ. ಆ ಪ್ರಕ್ರಿಯೆಗಳ ಮೂಲಕ ಅಜ್ಞಾನವನ್ನು ಸಾಧ್ಯವಾದಷ್ಟು ಮಾಡಿ ನಿವಾರಣೆ ಮಾಡೋ ಪ್ರಯತ್ನ. ಅಜ್ಞಾನ ಹೋಗ್ತಾ ಇದ್ದಾಗ ನಾನು ಆತ್ಮ ಅನ್ನೋ ಜ್ಞಾನ ದೃಢ ಆಗ್ತದೆ, ಶುದ್ಧ ಚೈತನ್ಯ ಅಂತ. ಅದೇ ಆತ್ಮಜ್ಞಾನ. ಆ ಜ್ಞಾನದಲ್ಲಿ ನಾವು ಜೀವನ ಮಾಡಲಿಕ್ಕೆ ಕಲಿತಾಗ ಮುಕ್ತಿ ಅಂತ ಹೇಳ್ತೇವೆ ಅಷ್ಟೇ. ಅರ್ಥ ಆಯ್ತಾ? ಸೊ ಕ್ಲಾಸ್ ಅಂದರೆ ಪ್ರಕ್ರಿಯೆಗಳು. ಈ ಕ್ಲಾಸಿಗೆ ಬರ್ತಾ ಇರೋರಿಗೆ ನಾನು ಆತ್ಮ ಜ್ಯೋತಿಗಳು ಅಂತ ಹೇಳ್ತೇನೆ. ಸ್ಟೂಡೆಂಟ್ಗೆ ಆತ್ಮಜ್ಯೋತಿ ಅಂತ ಹೇಳ್ತೇನೆ. ಈ ಆತ್ಮಜ್ಯೋತಿ ಅಂದ್ರೆ ಏನು? ಆತ್ಮದ ಬೆಳಕು. ಓಕೆ, ಆತ್ಮದ ಬೆಳಕು ಹೇಗಿರ್ತಂದ್ರೆ, ನೀವು ಭಗವಂತನ ಸ್ತೋತ್ರ ಕೇಳಿದ್ರ, ಕೋಟಿ ಸೂರ್ಯ ಸಮಪ್ರಭ ಅಂತ ಕೇಳಿದಿರ, ಅದ ಅರ್ಥ ಗೊತ್ತಾಯ್ತಾ? ಆ ಮಹಾತ್ಮನಿಗೆ ಭಗವಂತನ ಸಾಕ್ಷಾತ್ಕಾರ ಆಯಿತು, ಅವನಿಗೆ ಕೋಟಿ ಸೂರ್ಯ ಕಾಣ್ತು ಅಂತ. ಸೊ ನಾವು ಇಮ್ಯಾಜಿನ್ ಮಾಡಿಸ್ಕೊಳ್ತೇವೆ, ಕೋಟಿ ಸೂರ್ಯ ಹೇಗಿರಬೇಕು, ಒಂದು ಸೂರ್ಯ ನೋಡೋಕ್ಕಾಗಲ್ಲ ನಮಗೆ, ಆ ಕೋಟಿ ಸೂರ್ಯ ನೋಡಬೇಕಾದ್ರೆ ಹೇಗಿರುತ್ತೆ, ಅಯ್ಯಯ್ಯೋ ಅಂತ. ಅದು ಅರ್ಥ ನಿಮ್ಗೆ ಗೊತ್ತಾಗಿಲ್ಲ. ಸೂರ್ಯ ದೊಡ್ಡ ಬೆಳಕು, ಆಯಿತಾ? ಪ್ರಪಂಚದಲ್ಲಿ ಎಲ್ಲವನ್ನು ಬೆಳಗಿಸೋ ಬೆಳಕು ಸೂರ್ಯ. ಆದರೆ ಮನುಷ್ಯನಿಗೆ ಕಣ್ಣಿಲ್ಲ, ಸೂರ್ಯ ಕಾಣ್ತಾನ? ಕಣ್ಣಿನ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು, ಅದಕ್ಕೆ ಸೂರ್ಯ ಕಾಣೋದು ಕಣ್ಣಿದ್ರೆ ಮಾತ್ರ. ಕಣ್ಣಿನ ನೇತ್ರದ ಬೆಳಕು ಸೂರ್ಯನ ಬೆಳಕಿಗಿಂತ ದೊಡ್ಡದು. ಮನಸ್ಸು ಸರಿ ಇದ್ದರೆ ಕಣ್ಣು ಕಾಣ್ತದೆ. ಮನಸ್ಸು ಎಲ್ಲೇ ಹೋಯಿತು? ಕಣ್ಣು ಹೀಗೆ ನೋಡ್ತಾ ಇದೆ, ಮನಸ್ಸು ಅಲ್ಲಿದೆ. ಸೂರ್ಯನ ಕಾಣೋ ಏನು ಕಾಣದ? ಮನಸ್ಸಿನ ಬೆಳಕು ಕಣ್ಣಿನ ಬೆಳಕಿಗಿಂತ ದೊಡ್ಡದು, ಆಯಿತಾ? ಆದರೆ ಮನಸ್ಸು ಕೆಳಕ್ಕೆ ಕೆಲಸ ಮಾಡಬೇಕಂದ್ರೆ ಸಾಕ್ಷಿಯಾಗಿ ಆತ್ಮ ಇರಬೇಕು. ಆತ್ಮನ ಬೆಳಕಿನಲ್ಲಿ ಮನಸ್ಸು ಕೆಲಸ ಮಾಡ್ತದೆ. ಇಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ ಇಲ್ಲ ಅಂತ ಗೊತ್ತಾಗೋದು ಯಾರಿಗೆ? ಆತ್ಮನಿಗೆ. ಆತ್ಮನ ಬೆಳಕು ಮನಸ್ಸಿನ ಬೆಳಕಿಗಿಂತ ದೊಡ್ಡದು, ಕಣ್ಣಿನ ಬೆಳಕಿಗಿಂತ ದೊಡ್ಡದು, ಸೂರ್ಯನ ಬೆಳಕಿಗಿಂತ ದೊಡ್ಡದು. ಆತ್ಮನ ಬೆಳಕೇ ಕೋಟಿ ಸೂರ್ಯ ಸಮಪ್ರಭ.
ಒಂದು ಸೂರ್ಯ ಕಾಣಬೇಕಾದ್ರೆ ಕೋಟಿ ಸೂರ್ಯ ಕಾಣಬೇಕಾದ್ರೆ ಆತ್ಮನ ಬೆಳಕಿರಬೇಕು. ಆ ಆತ್ಮ ನಾನು, ಆ ಆತ್ಮ ಜ್ಯೋತಿ ನಾನು. ಅದಕ್ಕೋಸ್ಕರ ಯಾ ಸತ್ಸಂಗಕ್ಕೆ ಬರೋರಿಗೆ ಆತ್ಮಜ್ಯೋತಿ ಅಂತ ಕರೀತೀನಿ. ಇದು ಯಾಕೆ ಕರೀತೀನಿ ಅಂದರೆ ನೀವು ಪುನಃ ಬಂದು ನೆನಪು ಮಾಡ್ಕೋಬೇಕು ನಾನು ಆತ್ಮಜ್ಯೋತಿ ಅಂತ. ಯಾಕೆ ನಿಮ್ಮಲ್ಲಿ ನಾನು ನಿಮ್ಮ ಹೆಸರು ಸೇರ್ಕೊಂಡಿದ್ದೆ ವೈರಸ್ಸು, ನಾನು ಆತ್ಮ ಅಂತ ನೆನಪು ಮಾಡ್ಬೇಕು. ಅದಕ್ಕೊಂದು ಹೆಸರು, ಅದಕ್ಕೊಂದು ಆ್ಯಂಟಿ ವೈರಸ್ ಕೊಡಬೇಕು. ಏನದು? ನಾನು ಆತ್ಮಜ್ಯೋತಿ. ಆತ್ಮನ ಬೆಳಕು ಮನಸ್ಸಿನ ಬೆಳಕಿಗಿಂತ ದೊಡ್ಡದು, ಕಣ್ಣಿನ ಬೆಳಕಿಗಿಂತ ದೊಡ್ಡದು, ಸೂರ್ಯನ ಬೆಳಕಿಗಿಂತ ದೊಡ್ಡದು. ಆ ಬೆಳಕೇ ನಾನು ಅಂದರೆ ಅವೇರ್ನೆಸ್, ಆ ಆತ್ಮಜ್ಯೋತಿ ನಾನು ಅಂತ ಪುನಃ ಪುನಃ ನೆನಪು ಮಾಡ್ಕೋಬೇಕು. ಅರ್ಥ ಆಯ್ತಾ? ನಿಮ್ಮ ಹೆಸರೇನಪ್ಪ? ನೋಡಿ ವೈರಸ್ ಎಷ್ಟು ಸ್ಟ್ರಾಂಗ್ ಆಗಿದೆ. ನಿಮ್ಮ ಹೆಸರೇನು? ಶ್ರುತಿ ಅನ್ನೋದು ಹೆಸರು ನಿಮ್ಮ ದೇಹಕ್ಕೆ ಕೊಟ್ಟದ್ದು, ನಿಮ್ಮ ಆತ್ಮಕ್ಕೆ ಕೊಡೋ ಹೆಸರು ಗುರುಗಳು ಕೊಟ್ಟದ್ದು. ಓಕೆ. ಸೊ ಪುನಃ ಪುನಃ ನಾನು ಆತ್ಮ ಅಂತೀವಿ, ಇಲ್ದಿದ್ರೆ ಪುನಃ ಪುನಃ ನೀವು ದೇಹ ಆಗಿಬಿಡ್ತೀರ. ಓಕೆ. ಮನೇಲಿ ಹೋಗ್ಬಿಟ್ಟು ನಿಮ್ಮ ಆಫೀಸಲ್ಲಿ ಹೋಗ್ಬಿಟ್ಟು ನಾನು ನಾನು ಇವತ್ತಿಂದ ಹೆಸರು ಚೇಂಜ್ ಮಾಡಿದ್ದೇನೆ, ನಾನು ಆತ್ಮ ಜೊತೆ ಹೇಳ್ಬೋದು. ನಿಮ್ಮ ಪಾಸ್ಪೋರ್ಟಲ್ಲಿ, ವೀಸಾದಲ್ಲಿ, ಆಧಾರ್ ಕಾರ್ಡಲ್ಲಿ ಹೆಸರು ಚೇಂಜ್ ಮಾಡೋ ಅಗತ್ಯ ಇಲ್ಲ. ನೀವು ಆತ್ಮಜ್ಯೋತಿ ನೀವು ತಿಳ್ಕೊಂಡ್ರೆ ಸಾಕು. ಗೊತ್ತಾಯ್ತಾ? ನಿಮಗೆ ಆತ್ಮಜ್ಯೋತಿ ಅಂತ ನೆನಪು ಬರಬೇಕು. ಓಕೆ. ಸೊ ಹಾಂ, ಇಲ್ಲಪ್ಪ, ಈಗಿನ ಕಾಲದಲ್ಲಿ ಹುಡುಗಿಯರು ಹುಡುಗರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರ ಆಫೀಸ್ನವರು ಹೆಚ್ ಆರ್ನವರು ಕೇರ್ಫುಲ್ ಆಗಿರ್ತಾರೆ. ಅವರು ಅಯ್ಯೋ ಮತ್ತೇನಾದ್ರು ಕೆಲಸ ಮಾಡಿದ್ರು ದೊಡ್ಡದೇವರು. ಓಕೆ. ಸೊ ಇದಕ್ಕೆ ನೀವು ನಿಮ್ಮ ಹೆಸರು ಬಂದೆ ಆತ್ಮಜ್ಯೋತಿ ಶ್ರುತಿ ಅಂತ ಹಾಕ್ಕೊಬಿಡಿ ನೆನಪು ಮಾಡಲಿಕ್ಕೆ. ನಾನು ಆತ್ಮ ಅಂತ ನೆನಪು ಫಸ್ಟು, ಶ್ರುತಿ ಅಂದರೆ ನನ್ನ ದೇಹ ಅಂತ ನೆನಪು ಫಸ್ಟ್. ಓಕೆ, ಕರೆಕ್ಟಾ? ನಿಮ್ಮ ಹೆಸರಮ್ಮ? ನಾನು ಯಾವ ಇಂಜೆಕ್ಷನ್ ಕೊಡಲಿ ನಿಮಗೆ? ಕರೆಕ್ಟಾ? ಅದು ಹೇಳಿಬಿಟ್ಟೆ, ಮೊದಲೇ ವೈರಸ್ ಯಾಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದೆ. ಅದಕ್ಕೆ ವೈರಸ್ಗೆ ಔಷಧಿ ಏನಂತ ಕೊಡ್ತಾ ಇದ್ದೇನೆ. ಸರಿನಾ? ಕ್ಲೋಸ್ ಮಾಡೋದು ಜೊತೆಗೆ ಜೋತ ಸೇ ಜೋತ ಜಗಾವೋ.